ಹಲೋ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ ಗೀತಾ ಆರ್ಟ್ಸ್. ಇವತ್ತು ನಾನು ಯೂಟ್ಯೂಬಲ್ಲಿ ಲಾಂಗ್ ವಿಡಿಯೋ ಹಾಕ್ತಾಯಿದ್ದೀನಿ. ತುಂಬಾ ತಿಂಗಳಾಗಿತ್ತು ವಿಡಿಯೋ ಹಾಕಿ, ಯಾಕಂದರೆ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಎಲ್ಲ ಜಾಸ್ತಿ ಆಗಿತ್ತು. ಹಂಗಾಗಿ ಇದು ಥರ್ಸ್ಡೇ ಆ್ಯಂಡ್ ಫ್ರೈಡೇ ಲಾಗ್ ಆಗಿದೆ. ನಾವು ಥರ್ಸ್ಡೇ ಕಲ್ಕಿ ಮೂವಿಗೆ ಹೋಗೋಣ ಅಂತ ಹೋಗಿದ್ದು, ಮಕ್ಕಳನ್ನೆಲ್ಲ ಕರ್ಕೊಂಡು ಇಲ್ಲೂ ಮಲ್ಗೋಗಿದ್ದು. ತುಂಬಾ ಚೆನ್ನಾಗಿತ್ತು ಮತ್ತು ತುಂಬಾ ಯೂನಿಕಾಗಿ ಏನೇನೋ ಇತ್ತು. ಸೊ ಫಿಲಮ್ ನೋಡಿದ್ದು ತುಂಬಾ, ಫಿಲಮ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಇದು ಫ್ರೈಡೇ ಅರ್ಲಿ ಮಾರ್ನಿಂಗು, ಮನೆಯೆಲ್ಲ ಕ್ಲೀನ್ ಮಾಡಿ ಮಕ್ಕಳಿಗೆ ಲಂಚು ಬ್ರೇಕ್ಫಾಸ್ಟು ಪ್ರಿಪೇರ್ ಮಾಡೋಣ ಅಂತ ಇಲ್ಲಿ ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ವೆಜಿಟೇಬಲ್ ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಪ್ಲೈನ್ ಮಾಡ್ತಾಯಿಲ್ಲ, ಯಾಕಂದರೆ ತುಂಬಾ ಮಕ್ಕಳು ಕಂಪಲ್ಸರಿ ನಾವು ಎವ್ರಿಡೇ ವೆಜಿಟೇಬಲ್ಸು ಫ್ರೂಟ್ಸು ಕಂಪಲ್ಸರಿ ಇರಲೇಬೇಕು. ಸ್ಕೂಲ್ಗೆ ಹೋಗೋದ್ರಿಂದ ಸ್ವಲ್ಪ ಜಾಸ್ತಿನೇ ಕೇರಿಂಗ್ ತೊಗೊಬೇಕು ಮಕ್ಕಳ ವಿಷಯದಲ್ಲಿ. ಹಂಗಾಗಿ ನಾನು ಇಲ್ಲಿ ವೆಜಿಟೇಬಲ್ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು, ಕಲರ್ಫುಲ್ ಆಗಿತ್ತು. ಅದಾದಮೇಲೆ ನಾನಿಲ್ಲಿ ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆನೇ ಇಲ್ಲಿ ಡ್ರೈ ಫ್ರೂಟ್ಸ್ ಸ್ಮೂತಿ, ಸೊ ಇವತ್ತು ಬನಾನಾ ಇರಲಿಲ್ಲ, ಆ್ಯಪಲ್ ಹಾಕ್ಕೊಟ್ಟಿದ್ದೀನಿ. ಮಕ್ಕಳಿಗಂತೂ ತುಂಬಾ ಒಳ್ಳೆಯದು, ಹಂಗಾಗಿ ಇಲ್ಲಿ ನಾನು ಕಂಪಲ್ಸರಿ ಡೈಲಿ ಸ್ಮೂತಿ ಕೊಡ್ತೀನಿ. ಅವ್ರಿಗೆ ಸ್ನ್ಯಾಕ್ ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ಚಿಕನ್ ನಗೆಟ್ಸ್ ಮಾಡ್ಕೊಡ್ತಾ ಇದ್ದೀನಿ. ಇದು ನಾನೇ ಮನೇಲಿ ಮಾಡೋದು, ಯಾರೇ ಥರ ಅಂಗಡಿಯಿಂದ ತಂದು ನಾನು ಡೀಪ್ ಫ್ರೈ ಮಾಡಲ್ಲ. ನಾನೇ ಚಿಕನ್ನು ತೊಗೊಂಬಂದು ಅದನ್ನು ಮಿಕ್ಸ್ ಎಲ್ಲ ಮಾಡಿ ಇಟ್ಕೊಂಡಿರ್ತೀನಿ, ಅವ್ರಿಗೆ ಯಾವಾಗ ಬೇಕೋ ಅವಾಗ ನಾನು ಹಾಕ್ಕೊಡ್ತೀನಿ. ಸೊ ಎಲ್ಲ ಆಯಿತು, ಲಂಚ್ ಬೇಗೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಹಂಗೆ ಸ್ವಲ್ಪ ಇವತ್ತು ಫ್ರೈಡೇ ಆಗಿರೋದ್ರಿಂದ ಸ್ವಲ್ಪ ಬೇಗ ಕೆಲಸ ಮುಗಿಸ್ಕೊಂಬಿಡೋಣ, ಯಾಕಂದರೆ ಇನ್ನು ಪೂಜೆ ಮಾಡಿರಲಿಲ್ಲ, ತುಂಬ ಲೇಟಾಯಿತು. ಹಾಗಾಗಿ ಯಾಕಂದರೆ ಮಕ್ಕಳು 8:20 ಸ್ಕೂಲ್ ಹತ್ರ ಇರೋದ್ರಿಂದ ನಮ್ಮ ಮನೆಗೂ ಸ್ಕೂಲ್ಗೂ ತುಂಬಾ ದೂರ ಇದೆ. ಹಾಗಾಗಿ ನಾನು ಸ್ವಲ್ಪ ಕೆಲಸ ಎಲ್ಲ ಬೇಗ ಮಾಡ್ಕೊತಿದ್ದೀನಿ. ಅವ್ರನ್ನೆಲ್ಲ ಬಿಟ್ಟು ಬಂದಾದಮೇಲೆ ಒಂದು 2 ಅವರ್ಸ್ ತೊಗೊಂತು ಅಂತ ಅಂದ್ಕೊತೀನಿ. ನಮ್ಮ ಪೂಜೆ ಮನೇನ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋಷ್ಟೊತ್ತಲ್ಲಿ ಬಟ್ ಹ್ಯಾಪಿ ಅಂತ ಹೇಳ್ಬೋದು. ಸೊ ಅದೆಲ್ಲ ಆದಮೇಲೆ ಒಂದು ಸ್ಟ್ರಾಂಗ್ ಕಾಫಿ ಕೊಟ್ಟೆ. ಇದೆಲ್ಲ ಬಿಫೋರ್ ಡೇನೇ ಮಾಡ್ಕೊಂಡಿದ್ದೆ. ಏನೇ ಆಗಲಿ ಎಷ್ಟೇ ಏನೇ ಆದರೂ ಒಂದು ಪೂಜೆ ಮಾಡೋದ್ರಲ್ಲಿ ಇರೋ ಆನಂದನೇ ಬೇರೆ ಅಂತ ಹೇಳ್ಬೋದು. ಇವತ್ತಿನ ಲಾಗಿಂಗ್ ಆಗಿತ್ತು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.